ಏನಂದರೆ ತಿಂಗಳು ತಿಂಗಳು ಆಗ್ತಾ ಆಗ್ತಾ ಬಂದಾಗ ಇದೆ, ನಾವು ಮಾತಾಡ್ತಾ ಇರ್ತೀವಿ, ನೀವು ಕೇಳ್ತಾ ಇರ್ತೀರ. ಪಾಪ ನೋವು ಅಂತೂ ಐ ತಿಂಕ್ ಇನ್ನೂ ಜಾಸ್ತಿ ಆಗ್ತದೆ ಪ್ರತಿಯೊಂದು ಸತಿ. ನಾನು ಅದಕ್ಕೇನೆ ಜಾಸ್ತಿ ಇಲ್ಲಿ ಬರಕ್ಕೆ ಹೋಗಲ್ಲ. ಅಪ್ಪಾಜಿ ಅಮ್ಮ ಹೋದಾಗಲೂ ಅಷ್ಟೇ ಬರ್ತಿರ್ಲಿಲ್ಲ, ಯಾಕಂದ್ರೆ ಈ ಕಡೆ ಸೈಡ್ ಮೈಸೂರು ಗೀಸಿಗೆ ಹೋದಾಗ ಒಂದು ಸತಿ ಬಂದ್ಬಿಟ್ಟು ಹೋಗ್ತೀನಿ. ಏನೋ ಒಂದು ಸತಿ ಬಂದು ಪೂಜೆ ಮಾಡಿದ್ರೆ ಏನೋ ಅವ್ರನ್ನ ದೂರ ತಳ್ತಿದ್ದೀವಿನೋ ಅಂತ ಒಂದು ನನ್ನ ಮನಸ್ಸಲ್ಲಿ ಒಂದು ಇದು ಕ್ರಿಯೇಟ್ ಆಗ್ತಾ ಇರುತ್ತೆ. ಅದಕ್ಕೇ ಅದು ಇವ ಅಪ್ಪು ಅಂತೂ ಇನ್ನೂ ಚಿಕ್ಕವನು, ನನಗೆ ಹೆಂಗೆ ಬಂದು ಪೂಜೆ ಮಾಡೋದಾಗಲಿ, ಪಾಪ ಮನಸ್ಸಿಗೆ ನೋವಾಗುತ್ತೆ. ಅವನು ನಗು ಮುಖ ನೋಡಿದಾಗೆಲ್ಲ ಒಂಥರ ಮನಸ್ಸಲ್ಲಿ ಅಲ್ಲಿವರೆಗೂ ಇರ್ತೀವಿ, ಏನೋ ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ, ಶೂಟಿಂಗ್ ಹೋಗ್ತಾ ಇದ್ದೀವಿ. ಬಟ್ ಏನಾಗುತ್ತೆ ಬಂದು ನೋಡಿದಾಗ ಮುಖ, ನಗು ಮುಖ ನೋಡಿದಾಗ ಪ್ರತಿ ಪೋ ಅದಕ್ಕೆ ದಾರಿಲಿ ನೋಡಿದಾಗ ಅವನ ಲುಕ್ ನೋಡೋಕ್ಕೇ ಒಂಥರ ಮನಸ್ಸು ತುಂಬ ಪೇಯ್ನ್ಫುಲ್ ಆಗಿರುತ್ತೆ. ಯಾಕಂದರೆ ನಿಮ್ಮಂಥವ್ರಿಗೆ ಅಷ್ಟು ಪೇಯ್ನ್ಫುಲ್ ಆಗಿರಬೇಕಂದ್ರೆ ನಮ್ಗೆ ಹೆಂಗಿರಬೇಕು, ಭಾಳ ದುಃಖ ಆಗುತ್ತೆ. ದುಃಖನ ಅಷ್ಟು ಈಸಿಯಾಗಿ ಮರೆಯೋಕ್ಕಾಗಲ್ಲ. ಬಟ್ ಏನಂತ ಅವನೊಂದು ಇಷ್ಟು ಒಂದು ಪ್ರೀತಿ ವ್ಯಕ್ತಿತ್ವನ ಗಳಿಸಿರೋ ಐ ಥಿಂಕ್ ನಾನು ಇದುವರೆಗೂ ನಾನು ನೋಡೇ ಇಲ್ಲ ಅಂತ. ಅಂಥ ಒಂದು ವ್ಯಕ್ತಿತ್ವ ಒಂದು ಭಾಳ ತುಂಬಾ ದೊಡ್ಡ ಇದು ಐ ಥಿಂಕ್ ಸಾಧನೆ. ಅದು ಸಾಧನೆ ಅನ್ನೋದಕ್ಕಿಂತ ಅದು ಪ್ರೀತಿ. ಅವನಲ್ಲಿ ಇದ್ದಿದ್ದ ಆ ಮುಖದಲ್ಲಿರೋ ತೇಜಸ್ ಇರ್ಬೋದು, ಅವ್ನು ಮಾಡಿದಂಥ ಒಂದು ಕೆಲಸಗಳಿರ್ಬೋದು, ಆ ಒಂದು ಇದರಲ್ಲಿ ಅಫ್ಕೋರ್ಸ್ ನೋ ಡೌಟ್ ಈಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರು. ಎಲ್ಲ ಇದೆ ತಮ್ಮ ತಮ್ಮಲ್ಲಿ. ಯಾವತ್ತೂ ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ತಮ್ಮ ಹಿಂಗೆ, ನನ್ನ ತಮ್ಮ ಹಿಂಗೆ, ಹಿಂಗಿದ್ದವನು ನೋಡಿದ್ದೀವಿ ನಾವೆಲ್ಲ. ಯಾಕಂದರೆ ಯಾವುದು ಸುಳ್ಳಲ್ಲ, ಯಾಕಂದರೆ ನಾವು ಅದೆಲ್ಲ ನೋಡಿದ್ದು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಹೊರತು ನನ್ನ ಏನೋ ಅವ್ನ ಬಗ್ಗೆ ಮಾತಾಡಬೇಕು ಹೊಗಳ್ಬೇಕಂದ್ರೆ ನಾನು ಮಾತಾಡೋದಕ್ಕಿಂತ ಬೇರೆ ಜನಗಳೇ ಹೊಗಳ್ತಾ ಇದ್ದಾರೆ. ನನ್ನ ನಮಗಿಂತ ಹೆಚ್ಚಾಗಿ ಹೊರಗಿನ ದೇಶದವರು ಇಲ್ಲಾಂದರೆ ಬೇರೆ ಸ್ಟೇಟ್ನವರಾಗಲಿ ಅವ್ರ ಬಗ್ಗೆ ಮಾತಾಡೋ ಒಂದು ಗೌರವನ ಕೇಳಿದಾಗ ಎಷ್ಟು ಮನಸ್ಸಿಗೆ, ಎಷ್ಟು ದೊಡ್ಡ ತಮ್ಮ ನನಗೆ, ಎಷ್ಟು ದೊಡ್ಡ ನನಗಿಂತ ದೊಡ್ಡವನು ಅವನು. ನಾನು ವಯಸ್ಸಲ್ಲಿ ದೊಡ್ಡವನು ಅಷ್ಟೇ, ಆದರೆ ಅವ್ನ ವ್ಯಕ್ತಿತ್ವದಲ್ಲಿ ನನಗಿಂತ ಅವ್ನು ತುಂಬ ದೊಡ್ಡದಾಗಿ ಮರೆತಿದ್ದಾನೆ. ಐ ಥಿಂಕ್ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಅಟ್ಲೀಸ್ಟ್ ಅವನು ಏನೊಂದು ದಾರಿ ಒಂದು ಹಾಕಿದ್ದಾನೆ ಅಪ್ಪಾಜಿ ಅಮ್ಮ ಹಾಕಿದ ದಾರಿ, ಅವನೇನು ತಿರ್ಗಾ ಫಾಲೋ ಮಾಡಿದ್ದಾನೆ ಆ ದಾರಿ. ನಾವು ಅದನ್ನು ಅಚ್ಚುಗಟ್ಟಾಗೆ ಏನು ತೊಂದರೆ ಇಲ್ಲದೇ ಅದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕಾದ ನಮ್ಮ ಜವಾಬ್ದಾರಿ. ಆ್ಯಂಡ್ ಅದು ಅಲ್ಲದೆ ನೋಡಿ ಅಪ್ಪಾಜಿ ಅಮ್ಮ ನೇತೃತ್ವದಲ್ಲಿ ಅಂತ ಅಪ್ಪಾಜಿ ಶುರು ಮಾಡಿದ್ದು, ಅದು ಅಮ್ಮನಿಂದ ಬಂದು ತಿರ್ಗಾರ ಅಪ್ಪುವಿಂದ ಮೆಳೆದು ನಾವು ನಾನು ಅಪ್ಪು ರಾಘು ಅಪ್ಪಾಜಿ ಇದಾಗದಾಗಲೇ ನಾವು ಎಲ್ಲರೂ ನೇತೃದಾನ ಮಾಡಿದ್ದೀವಿ. ಅಫ್ಕೋರ್ಸ್ ನಾವು ಇನ್ನೂ ಒಂದು ಸ್ಟೆಪ್ ಹೆಡ್ ಹೋಗಿ ನಮ್ಮದು ಪಾರ್ಟ್ ಫುಲ್ಲಾಗಿ ನಾವು ದಾನ ಮಾಡಿದ್ವಿ ಇವತ್ತು. ಅದಕ್ಕೇ ವಿಶೇಷವಾಗಿ ಇವರು ನೇತೃದಾನ ಭುಜಂಗ್ ಶೆಟ್ಟಿ ಅವರು ನಾರಾಯಣ ನೇತ್ರಾಲಯದಿಂದ ಈ ಮಿಸ್ ಕಾಲ್ ಮೂಲಕ ಇದು ಮಾಡ್ಬೋದು. ಅದು ಒಂದು 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 ಈಸಿ ವೇ ಆಫ್ ಇದು ಒಂದು ಐ ಡೊನೇಷನ್. ಐ ಥಿಂಕ್ ಇದು ಬೆಳೀತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ಎಲ್ರಿಗೂ ಅರಿವಾಗಿದೆ, ಇವನು ಬಂದು ಇನ್ನೊಂದು ಸ್ಟೆಪ್ ಅರಿವು ಮಾಡಿಸ್ಬಿಟ್ಟು ಹೋಗಿದ್ದಾನೆ ಹೆಲ್ತ್ ಬಗ್ಗೆ ಆಗಲಿ. ಐ ಥಿಂಕ್ ಗ್ರೇಟ್ ಬ್ರದರ್, ಗ್ರೇಟ್ ಸೋ ಮಚ್.